ಕಾರ್ಯಕ್ರಮಕ್ಕೆ ಭಾವಚಿತ್ರಗಳಿಗೆ ಮಾನ್ಯ ಮುಖ್ಯ ಅತಿಥಿಗಳು ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸನ್ಮಾನ್ಯರನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಜಿಲ್ಲಾಡಳಿತದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳನ್ನ ಪರೇಡ್ ಪರಿವೀಕ್ಷಣೆಗಾಗಿ ಸ್ವಾಗತಿಸಿ ಇದೀಗ ಮುಖ್ಯ ಅತಿಥಿಗಳನ್ನ ಜೀಪಿನತ್ತ ಕರೆದುಕೊಂಡು ಮುನ್ನಡೆತಾ ಇದ್ದಾರೆ ಪರೇಡ್ ಕಮಾಂಡರ್ ಶ್ರೀ ವಿಠಲ್ ಕೊಕಟ್ನೂರ್ ಅವರು. ಇದೀಗ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗಾವಿ ಜಿಲ್ಲೆಯವರು ತೆರೆದ ಜೀಪಿನಲ್ಲಿ ಪರೇಡ್ ಅನ್ನ ಪರಿವೀಕ್ಷಣೆ ಮಾಡಲು ಮುನ್ನಡೆತಾ ಇದ್ದಾರೆ. ಪರೇಡ್ ಪರಿವೀಕ್ಷಣೆಗಾಗಿ ಕ್ರೀಡಾತ್ಮಕವಾಗಿ ಸಾಗುತ್ತಲಿದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ವಾಹನ ತೆರೆದ ಜೀಪಿನಲ್ಲಿ ವೀಕ್ಷಿಸಿ ಪ್ರೋತ್ಸಾಹಿಸಲಿದ್ದಾರೆ. ಪ್ರವೇಶ ಮಾಡ್ತಾ ಇದ್ದಾರೆ. 24 ತಂಡಗಳಿಂದ ಗೌರವ ವಂದನೆಯನ್ನು ಕೂಡ ಸ್ವೀಕರಿಸಲಿದ್ದಾರೆ. ಮೊಟ್ಟ ಮೊದಲನೆಯದಾಗಿ ಹೆಬ್ಬಾಳದಲ್ಲಿ ಪರೇಡ್ ಸಹಾಯಕ ಕವಾಯತ್ ಕಮಾಂಡರ್ ಶ್ರೀ ಕೃಷ್ಣ ನಾಯ್ಕ್ ಇವರ ಹುಟ್ಟೂರು ದಾವಣಗೆರೆ. ಇವರು ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದು 2019 RSI ಹುದ್ದೆಗೆ ನೇಮಕಾತಿ ಹೊಂದಿ ಬೆಳಗಾವಿ ಜಿಲ್ಲೆಯಲ್ಲಿ ಮುನ್ನಡೆದು ಬರುತ್ತಿರುವ ಎಲ್ಲ ಪದಸಂಚಲನ ಪಾತ್ರಧಾರಿಗಳನ್ನ ಜಿಲ್ಲಾಡಳಿತ ಅಭಿಮಾನದಿಂದ ಅಭಿವಂದಿಸುತ್ತದೆ. ಇಪ್ಪತ್ನಾಲ್ಕು ತಂಡಗಳು ಪಾಲ್ಗೊಂಡಿರುವ ಆಕರ್ಷಕ ಪಥಸಂಚಲನ ಮುಖ್ಯ ವೇದಿಕೆಯತ್ತ ಆಗಮಿಸ್ತಾ ಇದ್ದು ಕವಾಯತ್ ಕಮಾಂಡರ್ ಶ್ರೀ ವಿಠಲ್ ಕೊಕಟ್ನೂರ್ RPICR ಬೆಳಗಾವಿ ನಗರ ಹಾಗೂ ಕವಾಯತ್ ಸಹಾಯಕ ಕಮಾಂಡರ್ ಶ್ರೀ ಕೃಷ್ಣ ನಾಯಕ್ ಅವರ ನೇತೃತ್ವ ಮುನ್ನುಗ್ಗಿ ಬರ್ತಾ ಇದೆ. ಸಿಆರ್ ಬೆಳಗಾವಿ
ನಗರ ತುಕಡಿ ಶ್ರೀ ಚಂದ್ರಶೇಖರ್ ಸಿ ಪೇಸಾಯರ ನೇತೃತ್ವದಲ್ಲಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಕೆಎಸ್ಆರ್ಪಿ ಎರಡನೇ ಪಡೆ ಒನ್ ವೇ ತುಕಡಿ ಶ್ರೀ ಕೃಷ್ಣ ಮೋಷಕ ಪಥಸಂಚಲನದೊಂದಿಗೆ ಸಾಗ್ತಾ ಇದೆ. ಕುಮಾರಿ ಐಶ್ವರ್ಯ ಪೇಸಾಯರ್ ಅವರ ನೇತೃತ್ವದಲ್ಲಿ ಕೆಎಸ್ಆರ್ಪಿ ಎರಡನೇ ಪಡೆ ಮಹಿಳಾ ತುಕಡಿ ಇದೀಗ ಮಾನ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಶಿಸ್ತಿನ ಹೆಜ್ಜೆಗಳೊಂದಿಗೆ ಮುಂದೆ ಸಾಗ್ತಾ ಇದೆ. ಶ್ರೀಮತಿ ಏರುಕ್ಮಿಣಿ ಪಿಎಸ್ಐ ಮಹಿಳಾ ಪೊಲೀಸ್ ತುಕಡಿ ಬೆಳಗಾವಿ ಜಿಲ್ಲೆ ಮತ್ತು ಬೆಳಗಾವಿ ನಗರ ನೇತೃತ್ವದ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಶಿಸ್ತುಬದ್ಧ ಪಥಸಂಚಲನದ ಮೂಲಕ ಸಾಗುತ್ತಿದೆ. ನಿಮ್ಮ ಪ್ರೋತ್ಸಾಹದಾಯಕ ಚಪ್ಪಾಳೆಯೊಂದಿಗೆ ಆ ತಂಡದಲ್ಲಿರುವ ಶ್ರಮವನ್ನು ನಾವು ಅಭಿಮಾನದಿಂದ ಅಭಿನಂದಿಸ್ತಾ ಇದ್ದೇವೆ. ಶ್ರೀ ಮಹೇಶ್ ಟಿಎಂ ಆರ್ಎಸ್ಐ ಟಿಆರ್ ಬೆಳಗಾವಿ ಜಿಲ್ಲೆ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಮನಮೋಹಕ ಪಥಸಂಚಲನದ ಮೂಲಕ ಸಾಗ್ತಾ ಇದೆ. ಶ್ರೀ ಎಬಿ ಸಿಂಗನ್ ಅವರ್ ಪಿಎಲ್ಸಿ ಅವರ ನೇತೃತ್ವದಲ್ಲಿ ಗೃಹ ರಕ್ಷಕ ದಳ ತುಕಡಿ ವನಿತಾ ಗೌಡಿ ನೇತೃತ್ವದ ಮಹಿಳಾ ವಿದ್ಯಾಲಯ ಪ್ರೌಢಶಾಲೆ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಶಿಸ್ತುಬದ್ಧ ಪಥಸಂಚಲನ ಮೂಲಕ ಸಾಗ್ತಾ ಇದೆ. ಭರ್ತೇಶ್ ಇಂಗ್ಲಿಷ್ ಮಾಧ್ಯಮ ಪ್ರೌಢಶಾಲಾ ತಂಡ ಕುಮಾರ್ ವಿನಾಯಕ್ ಪಾಟೀಲ್ ನೇತೃತ್ವದಲ್ಲಿ ಮಾನ್ಯರಿಗೆ ಗೌರವ ವಂದನೆಯನ್ನ ಅರ್ಪಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಶಿಸ್ತಿನ ಹೆಜ್ಜೆಗಳೊಂದಿಗೆ ಮುಂದೆ ಸಾಗಿ ಬರ್ತಾ ಇದೆ. ಕುಮಾರಿ ರೇಣು ಜಾಧವ್ ನೇತೃತ್ವದ ಪ್ರೀಸಿಸ್ ಬ್ಲಾಸಂ ವಡಗಾವಿ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಶಿಸ್ತುಬದ್ಧ ಪಥಸಂಚಲನದ ಮೂಲಕ ಸಾಗ್ತಾ ಇದೆ. ಬೆನ್ಸನ್ ಇಂಗ್ಲಿಷ್ ಮೀಡಿಯಂ ಶಾಲೆ ಯಮುನಾಪುರ ಕುಮಾರಿ ಸಂಚಿತಾ ಬಸರಿಕಟ್ಟಿ ನೇತೃತ್ವದಲ್ಲಿ ಮಾನ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ನೀಡುತ್ತಾ ಮುಂದೆ ಅರಣ್ಯ ಇಲಾಖಾ ತುಕಡಿ ಇದೀಗ ಮಾನ್ಯ ಸಚಿವರಿಗೆ ಗೌರವ ವಂದನೆಯನ್ನು ನೀಡುತ್ತಾ ಮುಂದೆ ಸಾಗ್ತಾ ಇದೆ. ಶ್ರೀ ಮನೋಹರ್ ರಾಠೋಡ್ ಅಗ್ನಿಶಾಮಕ ಠಾಣಾಧಿಕಾರಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಸಾಗ್ತಾ ಇದೆ. 25ನೇ ಬಟಾಲಿಯನ್ ಎನ್ಸಿಸಿ ಸೀನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ಕುಮಾರಿ ನಮ್ರತಾ ಪಾಟೀಲ್ ನೇತೃತ್ವದಲ್ಲಿ ಮಾನ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗ್ತಾ ಇದೆ. ಕುಮಾರ್ ಕೇದಾರ್ ಅಪ್ಪೆಗಡ ನೇತೃತ್ವದ 26ನೇ ಬಟಾಲಿಯನ್ ಎನ್ಸಿಸಿ ಸೀನಿಯರ್ ಮತ್ತು ಬಾಯ್ಸ್ ಗರ್ಲ್ಸ್ ತಂಡ ಆಕರ್ಷಕ ಪಥಸಂಚಲನದೊಂದಿಗೆ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಸಾಗ್ತಾ ಇದೆ. ಭಾರತ್ ಸೇವಾದಳ ಮಹಿಳಾ ವಿದ್ಯಾಲಯ ತಂಡ ಕುಮಾರಿ ರಿತು ಬೆಳಗುತ್ಕರ್ ನೇತೃತ್ವದಲ್ಲಿ ಮಾನ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಮುಂದೆ ಸಾಗ್ತಾ ಇದೆ. ಜೋರು ಚಪ್ಪಾಳೆಯೊಂದಿಗೆ ಆ ಮಕ್ಕಳ ಶಿಸ್ತನ್ನು ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸ್ತಾ ಇದ್ದೇವೆ. ಕುಮಾರಿ ಸುಕನ್ಯಾ ಲಟ್ಟಿ ನೇತೃತ್ವದ ಭಾರತ್ ಸೇವಾದಳ SLVK ಪ್ರೌಢಶಾಲೆ ಅಗಸ್ಗ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಅತ್ಯಂತ ಆಕರ್ಷಕ ಪಥಸಂಚಲನದೊಂದಿಗೆ ಸಾಗ್ತಾ ಇದೆ. ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ರಾಮತೀರ್ಥನಗರ ಕುಮಾರಿ ರಾಜ್ ಸೈಯದ್ ನೇತೃತ್ವದಲ್ಲಿ ಮಾನ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಆಕರ್ಷಕವಾಗಿ ಹೆಜ್ಜೆ ಹಾಕುತ್ತಾ ಮುಂದೆ ಸಾಗ್ತಾ ಇದೆ. ಇಂದಿನ ಕಾರ್ಯಕ್ರಮದ